ಮಡ್ರಾಸ್ನಿಂದ ಬಂದೈತೆ, ಕೊಯಮತ್ತೂರ್ ಹತ್ರ ಮಡ್ರಾಸ್ನಿಂದ. ಇದು 1.80 ರೂಪಾಯಿ ಒಂದ್ ಸಸಿ. ಈಗ ನಾಟಿ ಮಾಡಿದ್ರೆ 3.5 ತಿಂಗಳಿಗೆ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಇವತ್ತು ಆಗ್ತಾ ಇರೋದು ಒಂದು ಅಂದಾಜು ವೆಚ್ಚ ಒಂದು 50,000 ಸಸಿ. 50,000 ಸಸಿ, ಇದಕ್ಕೆ 16-18 ಟನ್ ಕೋಳಿ ಗೊಬ್ಬರ ಹೊಡಿದ್ವಿ. ಇದು 3.5 ತಿಂಗಳು ಸ್ಟಾರ್ಟ್ ಆಗುತ್ತೆ, 1.5 ತಿಂಗಳು ಬರುತ್ತೆ. ಅಣ್ಣ, ನಿಮ್ದು ಹೆಸರು ಯಾವೂರು, ಪರಿಚಯ ಮಾಡ್ಕೊಳ್ಳೋಣ. ನಮ್ದು ದೊಡ್ಡ ಸಿದ್ದನಹಳ್ಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ, ದೊಡ್ಡ ಸಿದ್ದನಹಳ್ಳಿ ಗ್ರಾಮ, ಚಿತ್ರದುರ್ಗ ಜಿಲ್ಲೆ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಕೆ ಶಿವಮೂರ್ತಿ, ಮಾಳಿಗೆ ಶಿವಣ್ಣರೆಡ್ಡಿ ಅಂತ. ಓಕೆ ಅಣ್ಣ, ನಿಮ್ಮ ಹೊಲದಲ್ಲಿ ಇವತ್ತೇನು ಇವತ್ತು ಸೇವಂತಿಗೆ ನಾಟಿ ಮಾಡ್ತಿದ್ರೆ ಇದು ಯಾವ ತಳಿ ಅಣ್ಣ? ಇದು ಸೆಂಟೆಲ್ಲ ಅಂತ ಅಂತಾರೆ. ಸೆಂಟೆಲ್ಲ, ಸೆಂಟೆಲ್ಲ. ಓಕೆ, ಎಲ್ಲಿಂದ ತರಿಸಿದ್ರೆ ಎಷ್ಟು ರೂಪಾಯಿ ಸಸಿ ಅಣ್ಣ? ಮಡ್ರಾಸ್ನಿಂದ ಬಂದೈತೆ, ಕೊಯಮತ್ತೂರ್ ಹತ್ರ ಮಡ್ರಾಸ್ನಿಂದ. ಓಕೆ, ಇದು 1.80 ರೂಪಾಯಿ ಒಂದು ಸಸಿ. 1.80 ರೂಪಾಯಿ ಸಸಿ. ಓಕೆ, ಈ ಸೀಸನ್ ಅಲ್ಲಿ ನಾಟಿ ಮಾಡ್ತಿದ್ರಲ್ಲ, ಇದು ನಾಟಿ ಮಾಡೋದು ಸೂಕ್ತ ಕಾಲ ಯಾವ? ಇದು ಸೂಕ್ತ ಕಾಲ ಅಂತಂದ್ರೆ ನಾವು ಮಾಡ್ತಾ ಇದೀವಿ. ಓಕೆ, ಇವ ನಾಟಿ ಮಾಡಿದ್ರೆ ಯಾವ ಸೀಸನ್ ಬರುತ್ತೆ? ಈಗ ನಾಟಿ ಮಾಡಿದ್ರೆ 3.5 ತಿಂಗಳಿಗೆ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ ಅಣ್ಣ, ಈಗ ನಾಟಿ ಮಾಡ್ತಾ ಇದ್ರಲ್ಲ, ಯಾವ ರೀತಿ ನಾಟಿ ಮಾಡ್ತಾರೆ ಅಂದ್ರೆ? ಇದು 4 ಅಡಿ ಕದಮ್ತಾರೆ, ಎಷ್ಟು ಯಾತ್ರ? 1.5 ಇಂಚ್ ಲೆಕ್ಕಕ್ಕೆ ಅದಮ್ತಾರೆ. 4 ಅಡಿ ದಾಯ ಮಾಡಿರ್ತೀವಿ. 4 ಅಡಿ ದಾಯಿಗೆ ಬೆಡ್ಡಿಗೆ ಒಂದು ಕಾಲ ಅಡಿಗೆ ಒಂದೊಂದು ಹೋಲ್ ಇರುತ್ತೆ. ಆ ಹೋಲಿಗೆ ಸುಚಿಗಂತ ಹೋಗೋದು. ಎದ್ರಬದ್ರಿ ಆ ಕಡೆ ಎದ್ರಬದ್ರಿ ಈಗ 2-2 ಸಸಿ ಹಾಕ್ತಾರೆ. ಓಕೆ, ಈಗ ಇವತ್ತು ಹಾಕ್ತಾರದ ಎಷ್ಟು ಸಸಿ ಅಣ್ಣ? ಇವತ್ತು ಹಾಕ್ತಾ ಇರೋದು ಒಂದು ಅಂದಾಜು ವೆಚ್ಚ ಒಂದು 50,000 ಸಸಿ. 50,000 ಸಸಿ. ಓಕೆ ಅಣ್ಣ, ಇಷ್ಟಿಂದ 50,000 ಸಸಿ, ಇದು ಎಷ್ಟು ಎಕರೆ ಜಮೀನು ಬರುತ್ತೆ? ಇದು 5 ಎಕರೆ ಬರುತ್ತೆ. ಸಸಿ ಎಷ್ಟು ಎಕರೆ ಜಮೀನು ಹಿಡಿತಾವ? ಇದೇ 50,000 ಕರೆಕ್ಟ್ ಆಗಿ 5 ಎಕರೆಗೆ 1,000 ಅಂತ. ಓಕೆ, ಈ ಇಡೀ ಹೊಲಕ್ಕೆ ಪೂರ್ತಿ ಒಂದೇ ತಳಿ ಆಗ್ತದೆ? ಒಂದೇ ತಳಿ ಆಗ್ತದೆ. ಯಾಕೆ ಬೇರೆ ಬೇರೆ ರೀತಿ ಆಗ್ತದೆ? ಇಲ್ಲ ಬೇಡ, ಇದು ಒಂಥರ ನೋಡೋಣ ಅಂತಂದು ಒಂದೇ ತಳಿ ಆಗ್ತದೆ. ಓಕೆ ಅಣ್ಣ, ಈಗ ನೀವು ಇದ್ರಲ್ಲ ಈ ಜಮೀನು ಇದು ಯಾವ ತರ ಜಮೀನು? ಎರೆಹೊಲ? ಇದು ಎರೆಹೊಲ, ಕಪ್ಪು ಭೂಮಿ ಅಂತ. ಓಕೆ, ಯಾವ ಭೂಮಿಲಿ ಚೆನ್ನಾಗಿ ಬರುತ್ತೆ ಅಣ್ಣ? ಇದು ಎರಡರಲ್ಲೂ ಬರುತ್ತೆ, ನೆಲ ಸತು ಇರ್ಬೇಕು ಅಂದ್ರೆ. ಕೋಳಿ ಗೊಬ್ಬರ ಅದೆಲ್ಲ ಹೊಡೆದಿರ್ತೀವಿ. ಇದಕ್ಕೆ 16-18 ಟನ್ ಕೋಳಿ ಗೊಬ್ಬರ ಹೊಡೆದ್ವಿ. ಈ 5 ಎಕರೆ 18 ಟನ್ ಕೋಳಿ ಗೊಬ್ಬರ? ಕೊಬ್ಬರಿ. ಓಕೆ, ಮತ್ತೇನೇನಾರು ಹಾಕಿದ್ರಣ ಇದಕ್ಕೆ? ಏನಿಲ್ಲ, ಅದೇ ಇವಾಗ ಹೂವು ಬೆಳೆದು ತಿರುಗಿ ನೆಕ್ಸ್ಟ್ ನೋಡೋದು. ನೆಕ್ಸ್ಟ್ ನೋಡೋದು. ಓಕೆ, ಒಂದ್ಸರಿ ಹಾಕಿದ್ಮೇಲೆ ಹೂವು ಎಷ್ಟು ತಿಂಗಳಿಗೆ ಸ್ಟಾರ್ಟ್ ಆಗಿ ಎಷ್ಟು ತಿಂಗಳಿಗೆ ಕ್ಲೋಸ್ ಆಗುತ್ತೆ? ಇದು 1.5 ತಿಂಗಳು ಸ್ಟಾರ್ಟ್ ಆಗುತ್ತೆ. ಓಕೆ, 1.5 ತಿಂಗಳು ಬರುತ್ತೆ. ಒಂದು ತಿಂಗಳು ಬರುತ್ತೆ. 1.5 ತಿಂಗಳಿಗೆ. ಪ್ರೆಸೆಂಟ್ ಏನ್ ರೇಟ್ ಐತೆ ಹೂವು? ಈಗ ಪ್ರೆಸೆಂಟ್ 160-150 ಕೆಜಿ. ಓಕೆ, ನೀವು ವರ್ಷ ವರ್ಷ ಸೇವಂತಿಗೆನೇ ಹಾಕ್ತಿರಲ್ಲ, ಬಿಡದೆ ಯಾಕೆ ಸೇವಂತಿಗೆ ಹಾಕ್ತೀರಾ? ಏನಾದ್ರೆ ಪ್ರತಿ ವರ್ಷ ಲಾಭ ಬರುತ್ತಾ ಅಥವಾ ಬಿಡಬಾರ್ದು ಅಂತ? ಒಂದೊಂದ್ಸಲ ಲಾಭನೂ ಬರುತ್ತೆ, ಒಂದೊಂದ್ಸಲ ಲಾಸ್ನೂ ಆಗುತ್ತೆ. ಕೂಲರ್ಗೆ ಕೈಯಿಂದ ಕಟ್ಕೊಟ್ಟಿದೀವಿ, ಆ ಪರಿಸ್ಥಿತಿನೂ ಬರುತ್ತೆ. ಏನೋ ಒಂಥರ ನಾವು ಮಾಡೋದೇ ವೃತ್ತಿ ಅಲ್ಲ ಇದೆ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಏನೋ ಒಂದು ಒಂದಲ್ಲ ಒಂದಿನ ಇದಾಗುತ್ತೆ ಅಂತ ಮಾಡ್ತಾ ಇದ್ದೀವಿ. ಓಕೆ ಅಣ್ಣ, ಇದಾಯ್ತು. ಒಂದ್ಸರಿ ಹೂ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳು ಕಟಿಂಗ್ ಬರುತ್ತೆ? ಎಷ್ಟು ದಿವಸಕ್ಕೆ ಒಂದ್ಸರಿ ಕಟಿಂಗ್ ಮಾಡ್ತೀರಾ? 9-10 ದಿನಕ್ಕೆ ಒಂದ್ಸಲ ಕಟಿಂಗ್ ಮಾಡ್ತೀವಿ. 1.5 ತಿಂಗಳು ಹೂವು ಇರುತ್ತೆ. 1.5 ತಿಂಗಳು ಹೂವು ಇರುತ್ತೆ. ಓಕೆ, ಈಗ ಎಷ್ಟು ಜನ ಬಂದಿದ್ರಣ ಕೂಲರ್? ಈಗ ಇದನ್ನ 18 ಜನ ಇದಾರೆ. 18 ಜನ. ಎಷ್ಟೊತ್ತಿಗೆ ಆಗುತ್ತೆ ಅಣ್ಣ ಇದು? ಇದು ಸಾಮಾನ್ಯ 1.5-2 ಗಂಟೆ ಆಗಿ ಹೋಗುತ್ತೆ. 2 ಗಂಟೆ ಅಷ್ಟು ಮುಗಿಯುತ್ತೆ. ಓಕೆ ಅಣ್ಣ, ಇದು ಒಂದು ಏನು ಟ್ರೈ ಬರ್ತಾವಲ್ಲ, ಒಂದು ಟ್ರೈಯಲ್ಲಿ ಎಷ್ಟು ಗಿಡ? ಒಂದು ಟ್ರೈಯಲ್ಲಿ 90 ಇರ್ತವೆ. ಎಷ್ಟು ದಿವಸದ ಗಿಡ ಕೊಡ್ತಾರಣ್ಣ ಅವರು? ಅವರು 1 ತಿಂಗಳು ಅದು ಏನೋ ಕೆಮಿಕಲ್ಸ್ ಹಾಕಿ ಎಲ್ಲ ಇದು ಮಾಡಿ ಒಂದು ಕಾಲು ತಿಂಗಳಾದ್ಮೇಲೆ ನಮಗೆ ಡೆಲಿವರಿ ಕೊಡ್ತಾರೆ. ಓಕೆ ಅಣ್ಣ, ಇದಕ್ಕೆ ಮತ್ತೆ ಸೆಂಟರ್ನಾಗ ಏನಾದ್ರು ಗೊಬ್ಬರ ಔಷಧಿ ಎಲ್ಲ ಕೊಡ್ಬೇಕು? ಗೊಬ್ಬರ ಕೊಡ್ಬೇಕು. 1 ತಿಂಗಳಾದ್ಮೇಲೆ ಗೊಬ್ಬರ ಕೊಡ್ತೀವಿ, ಮೇಲ್ ಗೊಬ್ಬರ 2 ಸಲ ಕೊಡ್ತೀವಿ. ಓಕೆ, ಆಮೇಲೆ ಔಷಧನು ಪ್ರತಿ ಕೊಯ್ಲಿಗು ಹೂವು ಕೊಯ್ದಂಗೆಲ್ಲ ಔಷಧ ಕೊಡ್ಬೇಕು. ಈ ಸೇವಂತಿಗೆ ಅತಿ ಹೆಚ್ಚು ಯಾವ ರೋಗ ಬರುತ್ತಣ? ಇದು ನುಸಿ ಅಂತಂದು ಈಗ ಅಟ್ಯಾಕ್ ಆಗ್ಬಿಟ್ಟೈತಿ. ಓಕೆ, ಅದು ತಿರ್ಗಾ ಹಸರುಳ ಕೊಂಡ್ಲು ಗೇಣ್ ಕೊರಿ ಅವು ಕಂಟ್ರೋಲ್ ಆಗ್ತಾವ ಔಷಧಿಲಿ? ಔಷಧಿ ಕಂಟ್ರೋಲ್ ಆಗ್ತಾ ಇದೆ. ಓಕೆ ಅಣ್ಣ, ಮತ್ತೆ ಈಗ ವಸ್ತುಗಳು ಸೇವಂತಿಗೆ ಹಾಕಿದ್ರೆ ಈರುಳ್ಳಿ ಈ ತರ ಬೇರೆ ಏನು ಹಾಕಿಲ್ಲ ಇನ್ನು? ಈರುಳ್ಳಿ ಬೇರೆ ಕಡೆ ಹಾಕಿದೀವಿ, ಬೇರೆ ಜಮೀನಲ್ಲಿ. ಈ ಜಮೀನಿಗೆ ಮಾತ್ರ ಇದು ಮೀಸಲಿಟ್ಟಿದೆ. ಓಕೆ ಅಣ್ಣ, ಇದು ಡ್ರಿಪ್ ಲೈನ್ ಹಳೆದ ಹೊಸ ಮಾಡಿರೋದು? ಇದೆಲ್ಲ ಹೊಸದೆಲ್ಲ. ಈ 5 ಎಕರೆ ಈಗ ವಸ್ತು ಎಲ್ಲ ಹೊಸದ, ಹೊಸ ಸೆಟ್ ಎಲ್ಲ ಹೊಸ ಇದೆ. ಎಷ್ಟು ಖರ್ಚು ಆಯ್ತು ಅಣ್ಣ? ಎಲ್ಲ 1.5 ಲಕ್ಷ ಖರ್ಚು ಆಗಿದೆ. 5 ಎಕರೆಗೆ ನೀವು 5 ಎಕರೆಗೆ ಮಾಡಿರೋ ಖರ್ಚಾಗಿದೆ 2.5 ಲಕ್ಷ. ಸಾರಿ, 2.5 ಲಕ್ಷ ಖರ್ಚಾಗಿದೆ. ಓಕೆ, ಪೈಪ್ಗಳಿಗೆ, ಲ್ಯಾಟ್ರಲ್ಲು, ನಲ್ಲಿ, ವಾಷರ್ ಅವಕ್ಕಂತಂದೆಲ್ಲ. ಓಕೆ.
ಅಣ್ಣ ಇನ್ನ ವಿಡಿಯೋ ಮುಗಿಸ್ತೀನಿ, ನೀವು ಕೆಲಸ ಬಿಸಿ ಇದೆ ಪಾಪ ಅಣ್ಣ, ನೀವು ಈ ಬಿಸಿ ವರ್ಕ್ ಅಲ್ಲ ನಿಮ್ ಹೊಲದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದಾರೆ, ಸೇವಂತಿಗೆ ನಾಟಿ ಮಾಡ್ತಾ ಇದಾರೆ, ನಮ್ಗೆ ಒಂದ್ 2 ನಿಮಿಷ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣರೇ, ನಮಸ್ಕಾರ ಅಣ್ಣರೇ. ಥ್ಯಾಂಕ್ ಯು.